ನಮಸ್ಕಾರ ವೀಕ್ಷಕರೇ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಇವತ್ತಿನ ಸಂಚಿಕೆಯಲ್ಲಿ ಪ್ರತಿಯೊಬ್ಬ ಜನತೆಯಲ್ಲೂ ಭಯವನ್ನು ಹುಟ್ಟಿಸಿರ್ತಕ್ಕಂಥ ಸಾವಿನ ಭಯವನ್ನು ಹುಟ್ಟಿಸಿರ್ತಕ್ಕಂಥ ಕಾಯಿಲೆ ಈ ಕರೋನಾ ಈ ಕರೋನದ ಬಗ್ಗೆ ಕೆಲವು ಮಾಹಿತಿಗಳನ್ನು ತಮಗೆ ತಿಳಿಸ್ತಾ ಇದ್ದೀವಿ ಈ ಕರೋನವನ್ನು ಕಾಠಿಣ್ಯ ಪುಪ್ಪಸ ಅಂತ ಕೂಡ ಕರಿತೀವಿ ಪುಪ್ಪಸ ಅಂತ ಹೇಳಿದ್ರೆ ನಮ್ಮ ಶ್ವಾಸಕೋಶ ಈ ಶ್ವಾಸಕೋಶಕ್ಕೆ ಪುಪ್ಪಸ ಅಂತ ಕೂಡ ಕರಿತೀವಿ ಕಾಠಿಣ್ಯ ಪುಪ್ಪಸ ಅಂತ ಹೇಳಿ ಈ ಕರೋನಾ ಕಾಯಿಲೆಯನ್ನು ಇನ್ನೊಂದು ಹೆಸರಲ್ಲಿ ಕೂಡ ಕರಿತೀವಿ ಈ ಕಾಠಿಣ್ಯ ಪುಪ್ಪಸ ಅನ್ನುವಂಥದ್ದು ಶ್ವಾಸಕೋಶದ ಸಮಸ್ಯೆ ಅನ್ನೋದು ಈಗ ಆಲ್ರೆಡಿ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ತಿಳಿದಿದೆ ತೀವ್ರವಾದ ಉಸಿರಾಟದ ಸಮಸ್ಯೆಯಿಂದ ರೋಗಿ ಸಾಯ್ತಕ್ಕಂಥ ಕಾಯಿಲೆ ಈ ಕರೋನಾ ಇದು ಎಂತಹ ವ್ಯಕ್ತಿಗಳಿಗೆ ಯಾವ ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹು ಬೇಗ ಈ ಇನ್ಫೆಕ್ಷನ್ ಹರಡುತ್ತೆ ಅನ್ನೋದ್ರ ಬಗ್ಗೆ ತಿಳಿಸೋಣ ಇದು ಅತಿಯಾದಂಥ ತೀವ್ರವಾದ ಮಲಬದ್ಧತೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬಹುಬೇಗ ಈ ಸೋಂಕು ಹರಡುತ್ತೆ ಯಾಕಂತ ಹೇಳಿದ್ರೆ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಮಲಬದ್ಧತೆಯ ಸಮಸ್ಯೆಯೇ ಒಂದು ಸೋಂಕು ಈ ಮಲಶುದ್ಧಿ ಇಲ್ಲ ಅಂತ ಹೇಳಿದ್ರೆ ನಮ್ಮ ದೇಹದಲ್ಲೇ ಸೋಂಕು ಉತ್ಪತ್ತಿಯಾಗಿ ದೇಹವೇ ಒಂದು ಸೋಂಕಿನ ಜಾಗವಾಗಿರುತ್ತೆ ಈ ರೀತಿಯ ಸೋಂಕುಗಳನ್ನು ಬಹುಬೇಗ ಅವು ಆಕ್ರಮವನ್ನು ಮಾಡಿಕೊಳ್ಳಿಕ್ಕೆ ಸಹಕಾರಿಯನ್ನು ಮಾಡುತ್ತೆ ಇದು ತೀವ್ರವಾದ ಮಲಬದ್ಧತೆಯ ವ್ಯಕ್ತಿಗಳಿಗೆ ಈ ಸಮಸ್ಯೆ ಕಾಣಿಸುತ್ತೆ ಇನ್ನು ಶ್ವಾಸಕೋಶದ ಸಮಸ್ಯೆಗಳಿರ್ತಕ್ಕಂಥವರಿಗೆ ಇದು ಬಹುಬೇಗ ಶ್ವಾಸಕೋಶವನ್ನು ಹಾಳು ಮಾಡ್ತದೆ ಹೃದಯ ಸಮಸ್ಯೆ ಇರ್ತಕ್ಕಂಥವ್ರು ಹೃದಯದಲ್ಲಿ ರಕ್ತ ಸಂಚಾರದ ಕೊರತೆ ಇರ್ಬೋದು ಹೃದಯ ದುರ್ಬಲವಾಗಿರ್ತಕ್ಕಂಥದ್ದು ಇರ್ಬೋದು ಈ ರೀತಿ ಹೃದಯ ಸಮಸ್ಯೆಗಳಿಗೂ ಕೂಡ ಅಂಥ ವ್ಯಕ್ತಿಗಳಿಗೆ ಈ ಕಾಯಿಲೆ ಬಹುಬೇಗ ಹರಡುತ್ತೆ ಇನ್ನು ಕಿಡ್ನಿ ದೌರ್ಬಲ್ಯ ಇರ್ತಕ್ಕಂಥವ್ರು ಕಿಡ್ನಿ ಸರಿಯಾದ ರೀತಿಯಲ್ಲಿ ಕೆಲಸ ಇಲ್ಲ ಕಿಡ್ನಿ ಫೇಲ್ಯೂರ್ ಆಗಿರ್ತಕ್ಕಂಥ ಪೇಷಂಟ್ಗಳು ಹಾಗೂ ಡಯಾಲಿಸಿಸ್ ಮಾಡ್ತಾ ಇರ್ತಕ್ಕಂಥ ಪೇಷಂಟ್ಗಳಿಗೆ ಇದು ಬಹುಬೇಗ ಹರಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕಂತ ಹೇಳಿದ್ರೆ ಡಯಾಲಿಸಿಸ್ ಅನ್ನೋದೇ ಒಂದು ನರಕ ಈ ಡಯಾಲಿಸಿಸ್ ಮಾಡ್ತಕ್ಕಂಥ ವ್ಯಕ್ತಿಗಳಲ್ಲಿ ರಕ್ತಹೀನತೆ ಹೆಚ್ಚಾಗಿ ಕಾಣಿಸ್ತಾ ಇರುತ್ತೆ ಹಾಗೂ ರೋಗ ನಿರೋಧಕ ಶಕ್ತಿ ಕೂಡ ಕಡಿಮೆ ಆಗಿರ್ತದೆ ಆದ್ದರಿಂದ ಇಂಥ ವ್ಯಕ್ತಿಗಳಿಗೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ ಇನ್ನು ಕ್ಯಾನ್ಸರ್ ಪೀಡಿತ ರೋಗಿಗಳಿಗೆ ಕ್ಯಾನ್ಸರ್ ರೋಗಿಗಳು ಮತ್ತು ಈ ಕಿಮೊಥೆರಪಿ ಮತ್ತು ರೇಡಿಯೋಥೆರಪಿ ಈ ರೀತಿಯ ಚಿಕಿತ್ಸೆಗಳಿಗೆ ಒಳಗಾಗಿರ್ತಕ್ಕಂಥ ರೋಗಿಗಳಿಗೆ ಕೂಡ ಇದು ಸೋಂಕು ತಗಲುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಯಾಕಂತ ಹೇಳಿದ್ರೆ ಈ ಕಿಮೋಥೆರಪಿಯಿಂದ ಕೂಡ ನಿಮ್ಮ ರಕ್ತಹೀನತೆ ರಕ್ತದ ದುರ್ಬಲತೆ ದೇಹದ ಶಕ್ತಿಹೀನತೆ ಹಾಗೂ ರೋಗ ನಿರೋಧಕ ಶಕ್ತಿಯನ್ನು ಕಳ್ಕೊಂಡಿರ್ತಾರೆ ಹಾಗಾಗಿ ಈ ರೀತಿಯ ಸೋಂಕು ಬಹು ಬೇಗ ಹರಡುವಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಅಂಥ ವ್ಯಕ್ತಿಗಳಿಗೆ ಈ ರೋಗ ಈ ಸೋಂಕು ಹರಡಿದ್ರೆ ಅವ್ರನ್ನ ಉಳಿಸ್ಕೊಳ್ಳೋದು ಕೂಡ ತುಂಬ ಕಷ್ಟ ಆಗುತ್ತೆ ಯಾಕಂತೇಳಿದ್ರೆ ಯಾವುದೇ ವ್ಯಕ್ತಿ ಒಂದು ಕಾಯಿಲೆಯನ್ನು ಎದುರಿಸ್ಬೇಕಂತ ಹೇಳಿದ್ರೆ ಸಹಿಸ್ಕೊಳ್ಬೇಕಂತ ಹೇಳಿದ್ರೆ ಆ ವ್ಯಕ್ತಿಯಲ್ಲಿ ಒಂದು ಶಕ್ತಿ ಇರಬೇಕಾಗತ್ತೆ ಈ ಶಕ್ತಿಯನ್ನು ಕಳ್ಕೊಳ್ತಕ್ಕಂಥ ಖಾಯಿಲೆ ಇರುವಂಥ ವ್ಯಕ್ತಿಗಳಿಗೆ ಈ ಸೋಂಕು ಬಹುಬೇಗ ಆಕ್ರಮವನ್ನು ಮಾಡುತ್ತೆ ಇನ್ನು ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರು ಲಿವರ್ ಫೇಲ್ಯೂರ್ ಪೇಷಂಟ್ಗಳಿಗೂ ಕೂಡ ಇದು ಸಮಸ್ಯೆಯನ್ನು ಮಾಡುತ್ತೆ ಇನ್ನು ದುಶ್ಚಟಗಳಿಗೆ ದಾಸರಾಗಿರ್ತಕ್ಕಂಥವ್ರು ಅತಿಯಾದಂಥ ದುಶ್ಚಟಗಳು ಅಭ್ಯಾಸಗಳು ಇರ್ತಕ್ಕಂಥ ವ್ಯಕ್ತಿಗಳಿಗೂ ಕೂಡ ಇದು ಬಹುಬೇಗ ಹರಡುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗೂ ತಡ ಆಹಾರ ಅಂದರೆ ನಿಮ್ಮ ಆಹಾರದಲ್ಲಿ ಒಂದು ಸಮಯ ಪಾಲನೆ ಇರೋದಿಲ್ಲ ಒಳ್ಳೆಯ ಶುದ್ಧವಾದಂಥ ಆಹಾರವನ್ನು ಸೇವನೆ ಮಾಡೋದಿಲ್ಲ ಈ ರೀತಿ ಸಮಸ್ಯೆಯಿಂದ ಕರುಳಿನ ಸಂಬಂಧಿ ಖಾಯಿಲೆಗಳು ಇರ್ತ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕರುಳು ಸಮಸ್ಯೆ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕೂಡ ಈ ಕಾಯಿಲೆ ಅಥವಾ ಈ ಸೋಂಕು ಬಹುಬೇಗ ಆಕ್ರಮವನ್ನು ಮಾಡುತ್ತೆ ಇನ್ನು ಶೀತ ಕೆಮ್ಮು ಅಸ್ತಮ ಅಲರ್ಜಿ ಬಹುಬೇಗ ಶೀತ ಆಗ್ತಕ್ಕಂಥ ಸಮಸ್ಯೆಗಳು ಬೆಳಗ್ಗೆ ಎದ್ರೆ ಸೀನ್ಗಳು ಬರ್ತಾ ಇರುತ್ತೆ ಮೂಗ್ ಸೋರ್ತಾ ಇರುತ್ತೆ ಕಫ ಇರುತ್ತೆ ಇಂಥ ವ್ಯಕ್ತಿಗಳಲ್ಲೂ ದೇಹದಲ್ಲಿ ಸೋಂಕು ಹೆಚ್ಚಾಗಿರ್ತದೆ ಆದ್ದರಿಂದ ಈ ಸೋಂಕು ಬಹುಬೇಗ ಅವರನ್ನು ಆಕ್ರಮಿಸ್ಕೊಳುತ್ತೆ ಈ ರೀತಿಯ ಎಲ್ಲ ವ್ಯಕ್ತಿಗಳಲ್ಲೂ ಹೆಚ್ಚಾಗಿ ಕಾಯಿಲೆಗಳಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಬಹು ಬೇಗ ಈ ಸೋಂಕು ಹರಡುತ್ತದೆ ಹಾಗಾಗಿ ಅಂಥ ವ್ಯಕ್ತಿಗಳ ಬಗ್ಗೆ ಸ್ವಲ್ಪ ಕಾಳಜಿ ವಹಿಸಿ ಅವರನ್ನು ಅನಾವಶ್ಯಕವಾಗಿ ಆಚೆ ಕರ್ಕೊಂಡು ಬರಬೇಡಿ ನಿಮಗೆ ಅವಶ್ಯಕತೆ ಇದ್ದರೆ ಮಾತ್ರ ಹೊರಗೆ ಬರಬೇಕು ವಯಸ್ಕರರು ಹಾಗೂ ಮಕ್ಕಳನ್ನು ಆದಷ್ಟು ಮನೆಯಲ್ಲೇ ಇರಿಸೋ ಪ್ರಯತ್ನ ಮಾಡಿ ಹಾಗೂ ಪದೇ ಪದೇ ನಿಮ್ಮ ಕೈಗಳನ್ನು ತೊಳಿತಾಯಿರಿ ಅನಾವಶ್ಯಕವಾಗಿ ಕಣ್ಣು ಮೂಗು ಬಾಯಿಗಳನ್ನು ಪದೇ ಪದೇ ಮುಟ್ತಕ್ಕಂಥ ಅಭ್ಯಾಸವನ್ನು ಕಡಿಮೆ ಮಾಡಿ ನಿಮ್ಮ ದೇಹವನ್ನು ಶುದ್ಧವಾಗಿಟ್ಕೊಳ್ಳಿ ನಿಮ್ಮ ಕಾಯಿಲೆಗಳಿಗೆ ಸರಿಯಾದಂಥ ಚಿಕಿತ್ಸೆಯನ್ನು ತಗೊಂಡು ನಿಮ್ಮ ಮನೆಯಲ್ಲೇ ಏನೆಲ್ಲ ಮಾಡಬಹುದು ಅನ್ನೋದ್ರ ಬಗ್ಗೆ ಕಾಳಜಿಯನ್ನು ಇಟ್ಕೊಂಡು ಸಾಧ್ಯ ಆದಷ್ಟು ನೀವು ಪ್ರಿಕಾಷನ್ ತಗೊಂಡ್ರೆ ಈ ಸಮಸ್ಯೆಗಳಿಂದ ನೀವು ದೂರ ಇರ್ಬೋದು ವೀಕ್ಷಕರೇ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನು ನಮ್ಮ ಮನೆಮದ್ದು ಕಾರ್ಯಕ್ರಮದಲ್ಲಿ ನೀಡ್ತೀವಿ ಮುಂದಿನ ಸಂಚಿಕೆಯಲ್ಲಿ ಈ ಕರೋನಾ ಸಮಸ್ಯೆಗೆ ಯಾವ ಮನೆ ಮದ್ದುಗಳನ್ನು ನೀವು ಮಾಡ್ಕೊಳ್ಬೋದು ಅನ್ನೋದನ್ನು ಹಾಗೂ ಯಾವ ರೀತಿ ಮನೆಯಲ್ಲೇ ಸ್ಯಾನಿಟೈಸರ್ಗಳನ್ನ ನೀವು ಬಳಸ್ಬೋದು ಅನ್ನೋದನ್ನ ತಿಳಿಸ್ಕೊಡ್ತೀನಿ ಈಗ ನಮ್ಮ ಯೋಗವನ ಬೆಟ್ಟದ ರೋಗಿಗಳ ಮಾತುಗಳನ್ನು ಒಮ್ಮೆ ಕೇಳೋಣ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ದಿವಾಕರ್ ಅಂತ ನಾನು ಬೆಂಗಳೂರು ಕೋರಮಂಗ್ಲಿಂದ ಬಂದಿದ್ದೀನಿ ಸೊ ಏನು ಕಾರಣದಿಂದ ನಾನು ಇಲ್ಲಿಗೆ ಬಂದಿದ್ದೆ ಅಂದರೆ ಯೋಗ ಯೇಗವನ ಬೆಟ್ಟ ಹಿಲ್ಸ್ಗೆ ನನಗೆ ಅರ್ನಿಯ ಇತ್ತು ಅಂದ್ರೆ ಅಂದರೆ ನನಗೆ ತುಂಬ ನೋವಿತ್ತು ಅದು ಸುಮಾರು ಮೂರ್ನಾಲ್ಕು ಹೋದೆ ವಿಕ್ಟೋರಿಯಾ ಹಾಸ್ಪಿಟ್ಲಿಗೆ ಹೋಗಿದ್ದೆ ಮತ್ತು ಮಣಿ ಮಾತಾಸ್ ಹೋಗಿದ್ದೆ ಸ್ಕ್ಯಾನಿಂಗ್ ಎಲ್ಲ ಮಾಡಿಸಿದ್ರೆ ಏನಿಲ್ಲ ಅಂದರು ಕೊನೆಗೆ ಶಿರ್ಡಿ ಸಾಯಿಬಾಬಾ ಹಾಸ್ಪಿಟ್ಲ್ಗೂ ಹೋಗಿದ್ದೆ ಸಾಯಿಬಾಬಾ ಹಾಸ್ಪಿಟ್ಲಿಗೆಲ್ಲ ನೋಡ್ಬಿಟ್ಟು ಇನ್ನೂ ಇದೆಯಪ್ಪ ಈಗ ಇನ್ಸುಲಿನ್ನು ನಿನಗೆ ಆಪ್ರೇಷನ್ ಮಾಡಬೇಕು ಅಂದ್ರೆ ಸೊ ಆಪ್ರೇಷನ್ ಮಾಡಬೇಕಂತ ಹೇಳಿದ್ರೆ ನನಗಂದೇ ಸ್ವಲ್ಪ ಹಾರ್ಟ್ ಪ್ರಾಬ್ಲಮ್ ಇತ್ತು ಇದನ್ನು ತಗೊಳ್ಳೋಲ್ಲ ಅಂದರು ಅಲ್ಲಿನೂ ಮಾಡ್ಸೋಕ್ಕಲ್ಲ ನೋಡಿ ದೇವರ ದಯಿಂದ ಅಲ್ಲೂ ಮಾಡೋಕ್ಕಾಗಲಿಲ್ಲ ಕೊನೆಗೆ ಏನು ಮಾಡ್ತಾಯಿದ್ರು ನನಗೆ ಈ ಥರ ಯೂಟ್ಯೂಬ್ನ ನೋಡ್ತಾಯಿದಾಗ ಗುರಿಜಿ ಅವರು ನನಗೆ ಯೋಗವನ ಬಿಟ್ಟು ಹೆಲ್ಸನ ಸಿದ್ಧಲಿಂಗೇಶ್ವರ ಸ್ವಾಮೀಜಿ ಅವರು ಅವರು ಕೆಲವು ಮಾತು ಮತ್ತು ಅವ್ರು ಮಾತಾಡೋ ರೀತಿ ನನಗೆ ತುಂಬಾ ಆಕರ್ಷಣೆ ಆಯಿತು ಕೇಳಬೇಕನ್ನಿಸುತ್ತೋ ಹೀಗೆ ಮನುಷ್ಯನಿಗೆ ಯಾವಾಗ ಕಾಯಿಲೆ ಬರುತ್ತೆ ಅನ್ನೋದನ್ನು ಅದನ್ನು ಎಲ್ಲರೂ ಮೆಡಿಸಿನ್ ಮೆಡಿಸನ್ ಕೊಡ್ತಾಯಿದ್ರು ಆ ಮೆಡಿಸಿನ್ ಏನಿಕ್ಕೋಸ್ಕರ ಕಾಯಿಲೆ ಬರುತ್ತೆ ಏನು ಕಾರಣದಿಂದ ಬರ್ತಾ ಇದೆ ನಿಮಗೆ ಏನು ಇದನ್ನು ಯಾವುದಕ್ಕೆ ಈ ಮೆಡಿಸನ್ ತೊಗೊಂಡ್ರೆ ಏನಕ್ಕೆ ಉಪಯೋಗ ಆಗುತ್ತೆ ಕೆಲವು ವಿಷಯಗಳೆಲ್ಲ ಅವರು ಅದ್ರ ಬಗ್ಗೆನೇ ಭಾಳ ವಿಷಯವಾಗಿ ಅರ್ಥಭರಿತವಾಗಿ ತಿಳಿಸ್ತಾ ಇದ್ರು ಆ ಒಂದು ಇದರಿಂದ ನನಗೆ ತುಂಬ ಇನ್ಸ್ಪಿರೇಷನ್ ಆದ ಅದಾದಮೇಲೆ ಮೇಲೆ ಸ್ವಲ್ಪ ದಿನ ಆದಮೇಲೆ ನಾನು ಯೋಗವನ ನಟಿಗೆ ಹಿಲ್ಸ್ ಬಂದೆ ಬಂದಾದಮೇಲೆ ನನ್ನ ಔಷಧಿಗಳೆಲ್ಲ ಬರ್ಕೊಟ್ರು ಮೊದಲು ಅವ್ರು ಏನು ಕೊಟ್ಟರು ಎರಡ ತೈಲು ಹೊಟ್ಟೆನೇ ಶುದ್ಧ ಮಾಡ್ಕೊಬೇಕಪ್ಪ ಅಂದರು ಎರಂಡ ತೈಲು ಬೋಲು ಮತ್ತು ಎಲ್ಲ ಕೊಟ್ಟಾದ್ಮೇಲೆ ಒಂದು ಫಸ್ಟ್ ಕೋರ್ಸಿಗೆ ತೊಗೊಂಡದಾಗ ಒಂದು ಫಿಫ್ಟಿ ಪರ್ಸೆಂಟ್ ಆಯಿತು ಸೆಕೆಂಡ್ ಕೋರ್ಸ್ ಬಂದಾದ್ಮೇಲೆ ನಾನು ಇದೇ ಥರ ವಿಷಯ ಕೇಳಿದಾಗ ಏನು ಗುರುಜಿ ಎಷ್ಟು ದಿನವರೆಗೂ ತೊಗೊಬೇಕಂದ್ರೆ ನೋಡಪ್ಪ ಇದು ಕಾಯಿಲೆ ಆ ಹಾಸಿಯಾಗೋವರೆಗೂ ತೊಗೊಬೇಕಂದ್ರು ಸೆಕೆಂಡ್ ಟರ್ಮ್ ತೊಗೊಂಡಾದ್ಮೇಲೆ ನೈಂಟಿ ಪರ್ಸೆಂಟ್ ಆಯಿತು ಈಗ ಪರಿಪೂರ್ಣವಾಗಿ ನಾನು ಆಗಿದ್ದೀನಿ ಮತ್ತೆ ಈಗ ಒಂದು ಸಾರಿ ಬಂದಿದ್ದೀನಿ ಅಂದರೆ ಸ್ವಲ್ಪ ಲೈಟಾಗಿ ಒಂದು ಹೀಟು ತುಂಬ ಜಾಸ್ತಿ ಆಗಿದ್ರೆ ಮುಂಚೆನೇ ಹೇಳಿದರು ಈ ಈ ಔಷಧಿಗಳಿಂದ ಅದರಿಂದ ಸ್ವಲ್ಪ ಪೇಲ್ಸ್ ಬಂದಿದ್ದಂದರೆ ಅದ್ರ ಬಗ್ಗೆ ಸ್ವಲ್ಪ ಮಾತಾಡೋಕೆ ಬಂದೆ ನಾನು ಸುಮಾರು ಜನಗಳು ಇದೇ ಥರ ಯಾರು ಏನೇನು ಸಮಸ್ಯೆ ಇದೆ ನಾನು ಸುಮಾರು ಭಾಳ ಜನ ಕರ್ಕೊಂಬಂದು ಇಲ್ಲಿ ತೋರಿಸಿದ್ದೀನಿ ಭಾಳ ಗುಣಮುಖ ಆಗಿದ್ದಾರೆ ಸುಮ್ಮನೆ ಸಾವಿರಾರು ಲಕ್ಷಾಂತರ ರೂಪಾಯಿ ಆಪ್ರೇಷನ್ ಮಾಡಿ ಎಲ್ಲರಿಗೂ ಯಾರುಗೂ ಏನೋ ತುಂಬ ಖರ್ಚು ಮಾಡೋ ಬದಲು ಇದು ಸರಳವಾಗಿ ಇಲ್ಲಿ ಮೇಲೆ ಮೆಡಿಸಿನ್ ತೊಗೊಂಡಾದ ಮೇಲೆ ಗುಣಮುಖರಾಗಿದ್ದೀರಿ ಇವತ್ತು ಸಂತೋಷವಾಗಿದ್ದೀರಿ ಆನಂದವಾಗಿದಿರಿ ಗುರುಗಳ ಒಂದು ಆಶೀರ್ವಾದದಿಂದ ಮತ್ತು ಈ ಯೋಗನ ಬೆಟ್ಟ ಹಿಲ್ಸಿಂದ ನಿಜವಾಗ್ಲೂ ಇದು ನಂಬ ಪ್ರತಿಯೊಂದು ಯಾವುದೇನೋ ಒಂದು ಔಷಧಿ ತೊಗೊಂಡ್ಬರ್ಬೇಕಂದ್ರೆ ತುಂಬ ಕಾಸ್ಟ್ಲಿ ಅಂತಲ್ಲ ಹೇಳ್ಬೇಡ ಒಂದು ಆಪ್ರೇಷನ್ ಮಾಡೋದು ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಸಾವಿರಾರು ರೂಪಾಯಿ ನಾವು ಇಡ್ತೀರಿ ಲಕ್ಷಾಂತರ ರೂಪಾಯಿ ಇದು ಮಾಡ್ಬೇಕು ಅದು ಮಾಡ್ಬೇಕಂದ್ರೆ ಅದು ನಮ್ಗೆ ಗೊತ್ತಾಗಲ್ಲ ಆದರೆ ಇಲ್ಲಿ ಮೆಡಿಸಿನ್ ಸ್ವಲ್ಪ ನಿಮ್ಗೆ ಇರ್ಬೋದು ಸ್ವಲ್ಪ ಅದು ಕಾಸ್ಟ್ಲಿ ಇರ್ಬೋದು ಆದರೆ ಅದರಿಂದ ನಿಜವಾಗೂ ನಮಗೆ ಆರೋಗ್ಯಗತೆ ಮತ್ತು ಯಾವುದೇ ಒಂದು ಸೈಡ್ ಎಫೆಕ್ಟ್ ಇಲ್ಲ ಅದು ಒಂದು ಮುಖ್ಯ ಇದು ನನ್ನ ಒಂದು ಅಭಿಪ್ರಾಯ ನಿಮಗೆ ತಿಳಿಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ನಂಬಿಕೆ ಇಟ್ಟು ಹೇಗೋನ ಮಟ್ಟಿಗೆ ಕೆಲ್ಸಕ್ಕೆ ಬನ್ನಿ ನಂಬಿಕೆ ಇಟ್ಕೊಂಬನ್ನಿ ಎಂಥ ಒಂದು ಕಾಯಿಲೆ ಆಗಲಿ ಎಂಥ ಒಂದು ಸಮಸ್ಯೆ ಇದ್ದರೂ ಖಂಡಿತವಾಗೂ ಇಲ್ಲಿ ಸಮಸ್ಯೆ ಆಗದಿರೋಂಥ ಯಾವುದೇ ಒಂದು ಸಮಸ್ಯೆ ಆಗದಿರೋಂಥ ಒಂದು ಕಾಯಿಲೆಗೂ ಇಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋದು ನನ್ನ ಒಂದು ಮುಖ್ಯ